यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ರೈತ ಬಾಂಧವರೇ ನಮಸ್ಕಾರ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ಸ್ವಾಗತ. ಇಂದಿನ ಕೃಷಿ ವಾರ್ತೆಯಲ್ಲಿ ವರುಣ ಮಿತ್ರ ಹವಾಮಾನ ಮುನ್ಸೂಚನೆಯ ಸಹಾಯವಾಣಿ, ಏರುಮಡಿ ಪದ್ಧತಿಯಲ್ಲಿ ಶುಂಠಿ ಬೆಳೆ, ಚೆಂಡು ಹೂವಿನ ಕೃಷಿಯಲ್ಲಿ ರೈತನ ಅನುಭವ ಹಾಗೂ ಹೆಸರು ಉದ್ದು ಬೀಜಗಳ ಬೀಜೋಪಚಾರದ ಕುರಿತು ತಿಳಿದುಕೊಳ್ಳೋಣ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವರುಣ ಮಿತ್ರ 24x7 ಇದು ಒಂದು ಗ್ರಾಮ ಪಂಚಾಯಿತಿ ಮಟ್ಟದ ಹವಾಮಾನ ಮುನ್ಸೂಚನೆ ಸಹಾಯವಾಣಿಯಾಗಿದೆ. ರೈತ ಬಂಧುಗಳು ವರುಣ ಮಿತ್ರ ಸಹಾಯವಾಣಿಯಿಂದ ಲಭ್ಯವಿರುವ ಮಾಹಿತಿಯನ್ನು ಆಧರಿಸಿ ತಮ್ಮ ಕೃಷಿ ಚಟುವಟಿಕೆ ಕಾರ್ಯಗಳನ್ನು ರೂಪಿಸಿಕೊಳ್ಳಬಹುದು ಹಾಗೂ ಇದರ ಮುಖೇನ ಹವಾಮಾನ ವೈಪರೀತ್ಯದಿಂದಾಗುವ ಬೆಳೆ ನಾಶವನ್ನು ತಡೆಗಟ್ಟಬಹುದಾಗಿದೆ. ನಮ್ಮ ಕೇಂದ್ರದಿಂದ ಋತು ಪ್ರಾರಂಭವಾಗೋದಕ್ಕಿಂತ ಮುಂಚೆನೆ ಈ ವರ್ಷದ ಮಳೆ ಪರಿಸ್ಥಿತಿ ಹೇಗಿದೆ, ಅದನ್ನು ನಾವು ಹೇಗೆ ನಿಭಾಯಿಸಬಹುದು ಅನ್ನೋದನ್ನು ಸಹ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಡ್ತೀವಿ. ಅದರಂತೆಯೇ ಸಹ ಸರ್ಕಾರ ಕೃಷಿಗೆ ಬೇಕಾದ ಎಲ್ಲ ಚಟುವಟಿಕೆಗೆ ಬೇಕಾದ ನಮಗೆ ಏನು ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಅದನ್ನು ಅವರು ಕಲೆಕ್ಟ್ ಮಾಡಿ ರೈತರಿಗೆ ಕೊಡ್ತಾ ಇದ್ದಾರೆ. ಅದರ ನಂತರ ನಾವೇನು ಮಾಡಿದ್ದೀವಿ ಅಂದರೆ ವರ್ಣಮಿತ್ರ ಅಂತ ಕಾಲ್ ಸೆಂಟರ್ ಮಾಡಿದ್ದೀವಿ. ಇದು 24 ಗಂಟೆಗಳ ಕಾಲ ನಿರ್ವಹಿಸುತ್ತೆ. ಇದರಲ್ಲಿ ಸತತವಾಗಿ ನಾವು ಡೈರೆಕ್ಟಾಗಿ ಫಾರ್ಮರ್ಸ್ಗೆ ಏನು ರೈತಾಪಿ ಜನಗಳಿಗೆ ನಾವು ಇಲ್ಲಿಂದ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಇಲ್ಲಿ ಮಾಹಿತಿಯನ್ನು ನಾವು ಜನಸಾಮಾನ್ಯರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಅವರ ಭಾಷೆಯಲ್ಲಿ ಸರಳವಾದ ರೀತಿಯಲ್ಲಿ ಅವರಿಗೆ ತಲುಪಿಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ 90% ರೈತರು ನಮಗೆ ಕರೆ ಮಾಡ್ತಾರೆ. ಈ ರೈತರಿಗೆ ಏನಾಗುತ್ತೆ ಅಂದರೆ ಇವತ್ತು ಮಳೆ ಬರ್ತಾ ನಾಳೆ ಬರ್ತಾ ಅಥವಾ ಮಳೆ ಶುರುವಾದರೆ ಯಾವಾಗ ನಿಲ್ಲುತ್ತೆ, ಮತ್ತು ಕಟಾವಿನ ಹಂತದಲ್ಲಿ ಮಳೆ ಯಾವಾಗ ನಿಲ್ಲುತ್ತೆ, ಈ ರೀತಿಯ ಮಾಹಿತಿ ಅವ್ರಿಗೆ ತುಂಬ ಅಗತ್ಯವಾಗಿರುತ್ತೆ. ಈಗ ತೋಟಗಾರಿಕೆ ಮಾಡ್ತಿರ್ತಕ್ಕಂಥ ರೈತರಿಗೆ ಬಿಸಿಲು ಮತ್ತು ಗಾಳಿ ಬಗ್ಗೆ ಮಾಹಿತಿ ಬೇಕಾಗುತ್ತೆ, ಮತ್ತು ಯಾರೋ ತಮ್ಮ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಮಾಡಬೇಕು, ಯಾವಾಗ ಮೋಡ ಇರೋದಿಲ್ಲ ಅಂಥ ದಿವಸಗಳು ಅವ್ರಿಗೆ ತಿಳ್ಕೊಳ್ಬೇಕಿರುತ್ತೆ. ಈ ಎಲ್ಲ ಮಾಹಿತಿಯನ್ನು ನಾವಿಲ್ಲಿ ಈ ಸಹಾಯವಾಣಿಯಲ್ಲಿರುತ್ತೆ ವರುಣ ಮಿತ್ರ, ಅದನ್ನು ದಿನದ 24 ಗಂಟೆನೂ ಅವರಿಗೆ ಬೇಕಾದಂಥ ಸಂದರ್ಭದಲ್ಲಿ ನೀಡೋದಕ್ಕೆ ನಾವು ಸಜ್ಜಾಗಿದ್ದೇವೆ. ವರುಣ ಮಿತ್ರ ಸಹಾಯವಾಣಿಯ ಸಂಖ್ಯೆ 9243345433. ಈ ಸಂಖ್ಯೆಗೆ ದಿನದ 24 ಗಂಟೆಯಲ್ಲಿ ವರ್ಷದ 365 ದಿವಸನೂ ನೀವು ಯಾವಾಗಾದರೂ ಕರೆ ಮಾಡಿ ನಿಮಗೆ ಅಗತ್ಯ ಇರತಕ್ಕಂಥ ಮಾಹಿತಿಯನ್ನು ನಿಮ್ಮ ಪ್ರದೇಶಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನೀವು ಪಡ್ಕೊಂಡು ಯಾವುದೇ ವಿಕೋಪಗಳನ್ನು ಎದುರಿಸೋದಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ತೇವೆ. ಮೆತ್ತಗಲ್ ಗ್ರಾಮದ ಪ್ರಗತಿಪರ ರೈತ ಶಿವಲಿಂಗಯ್ಯ ಅವರು 7 ಭೂಮಿಯನ್ನು ಹೊಂದಿದ್ದಾರೆ. 3 ಸಜ್ಜೆ, ನವಣೆ ಹಾಗೂ ಇತರೆ ಬೆಳೆಗಳನ್ನು ಬೆಳೆಯುತ್ತಿರುವ ಇವರು 2 ಚೆಂಡು ಹೂವಿನ ಕೃಷಿಯನ್ನು ಕೈಗೊಂಡಿದ್ದಾರೆ. ತಮ್ಮ ಜಮೀನಿನಲ್ಲೇ ಬೀಜ ಉತ್ಪಾದಿಸಿ ಸಸಿ ಮಡಿಗಳಲ್ಲಿ ಸಸಿಗಳನ್ನು ಮಾಡಿಕೊಂಡು ನಂತರ ನಾಟಿ ಮಾಡಿದ್ದಾರೆ ಶಿವಲಿಂಗಯ್ಯ ಅವರು. ನಮ್ಮದು 7 ಜಮೀನಿದೆ, ಅದರಲ್ಲಿ ನೀರಾವರಿಗಾಗಿ ಒಂದು 4 ನಾವು ಬಳಸ್ಕೊಳ್ತೀವಿ. ಇನ್ನು 3 ಹೊರ ಬೇಸಾಯ ಆಗಿ ನಾವು ಪರಿವರ್ತನೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಉಳ್ಳಿ ಅಥವಾ ಎಳ್ಳು, ಸಜ್ಜಿ, ನೆವಣಿ ಈ ಥರ ಬೇಸಾಯಗಳನ್ನು ಮಾಡ್ಕೊಂಡಿದ್ದೀವಿ.
ಈ ತೋಟದ ವಿಷಯಕ್ಕೆ ಬಂದತ್ನಾಗ ಇದರಲ್ಲಿ ಈ ವರ್ಷವಾಗಿ ನಾನು 2 ಎಕರೆ ಚೆಂಡುವುದಲ್ಲಿ ನಾನು ಬೇಸಾಯ ಪ್ರಾರಂಭ ಮಾಡಿದ್ದೀನಿ. ಅದರಲ್ಲಿ ಫಸ್ಟಾಗಿ ನಾವು ನೀಟಾಗಿ 4 ಫೂಟು ಅಗಲ ಆಮೇಲೆ 10 ಫೂಟ ಉದ್ದ ಒಂದು ಚೌಕ ಆಕಾರವಾಗಿ ಒಂದು ಬೆಡ್ ಮಾಡಿಕೊಂಡು ಆ ಬೆಡ್ಡಿಗೆ ಸರಿಯಾಗಿ ಒಂದು ಒಳ್ಳೆಯ ಒಂದು ಮಣ್ಣು ಹಾಕ್ಕೊಂಡು ಅದ ಸಗಣಿ ಗೊಬ್ಬರ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಮಣ್ಣು ಮತ್ತು ಗೊಬ್ಬರ ಎರಡು ಮಿಕ್ಸ್ ಆಗಿ ಕೊಚ್ಕೊಂಡು ಅದಾದನ್ನ 4 ಬೆರಳಿಗೆ ಒಂದೊಂದು ಲೈನ್ ಹೊಡ್ಕೊಂಡು ಒಂದು ಲೈನಿಗೆ ಸುಮಾರು ಒಂದು 100-150 ಬೀಜ ಹಾಕಿ ಅದನ್ನು ಸಸಿ ಮಾಡ್ಕೊಂಡಿವಿ. ಅದಾದ ನಂತರ 2 ಫೂಟಿಗೊಂದು ಸಾಲು ಮಾಡ್ಕೊಂಡ್ವಿ. ಸಾಲು ಮಾಡ್ಕೊಂಡ ನಂತರ ಅದಕ್ಕೆ 1.5 ಫೂಟು ಅಥವಾ 2 ಫೂಟಿಗೊಂದೊಂದು ಸಸಿ ಹೆಚ್ಕೊಂಡ್ವಿ. ಸಸಿ ಹೆಚ್ಕೊಂಡು ಅದಾದ ನಂತರ ನಾವು ನಾರ್ಮಲ್ಲಾಗಿ ಫಸ್ಟ್ DAP ಕೊಟ್ಕೊಂಡು ಅದಾದ್ರೆ DAP ಕೊಟ್ಟು ಒಂದು 15-20 ದಿವಸಕ್ಕೆ ಒಂದು 10-26 ಈ ಥರ ಗೊಬ್ಬರ ಕೊಟ್ಕೊಂತ ಬೆಳೆಸಿದ್ವಿ. ಕಳೆ ನಾಶಕ ಅಂದಾಗ ನಾವು ಕೈಲೇ ನಾವು ಕಳೆ ತೆಗಿತೀವಿ. 2 ಎಕರೆದಲ್ಲಿ ನಾವು ಒಂದು 18-20 ಸಾವಿರನ ಸಸಿ ನಾಟಿ ಮಾಡಿದ್ದೀವಿ. ಇದರಲ್ಲಿ ನಮಗೆ ಸ್ಟಾರ್ಟಿಂಗಿಂದ ಹಿಡಿದು ಇದು ಹೂ ಕೀಳೋವರೆಗೂ ಒಂದು 15-20 ಸಾವಿರ ಖರ್ಚು ಬಂತಂದ್ರೂ ನಮಗೆ ಒಂದು 70-75 ಸಾವಿರ ಲಾಭ ಬರುತ್ತನ್ನೋ ಭರವಸೆ ಒಳಗೆ ನಾವು ಅದೀವಿ. ಶುಂಠಿ ಒಂದು ಪ್ರಮುಖ ತೋಟಗಾರಿಕಾ ಬೆಳೆಯಾಗಿದೆ. ಏರುಮಡಿ ಪದ್ಧತಿಯಲ್ಲಿ ಶುಂಠಿಯನ್ನು ಬೆಳೆದು ಹನಿ ನೀರಾವರಿಯನ್ನು ಅಳವಡಿಸಿದರೆ ರೋಗಗಳನ್ನು ಹತೋಟಿ ಮಾಡಬಹುದು ಎನ್ನುತ್ತಾರೆ ತಜ್ಞರು. ಇದು ಶುಂಠಿ ಬೆಳೆ, ಇದು ಅಧಿಕ ಆದಾಯವನ್ನು ಕೊಡುವಂಥ ಒಂದು ವಾಣಿಜ್ಯ ಬೆಳೆ. ಇದು ಬೆಳಗಾವಿ ಜಿಲ್ಲೆಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಆದಂಥ ಬೆಳೆ ಅಂತ ಹೇಳ್ಬೋದು. ಇಲ್ಲಿ ಏರುಮಡಿ ಪದ್ಧತಿಯಲ್ಲಿ ರೈತರು ಈ ಶುಂಠಿ ಬೆಳೆಯನ್ನು ಬೆಳೆದಿದ್ದರಿಂದ ಅದಕ್ಕೆ ರೋಗದ ಬಾಧೆ ಕಡಿಮೆ ಆಗಿದೆ. ಅಂದರೆ ನೀರು ನಿಲ್ಲದೇನೆ ಮತ್ತು ಅವರು ಡ್ರಿಪ್ ಇರಿಗೇಷನ್ ಕೂಡ ಅಳವಡಿಸಿದ್ರಿಂದ ಅದಕ್ಕೆ ತಗುಲುವಂಥ ರೋಗದ ಬಾಧೆ ಸಾಕಷ್ಟು ಕಡಿಮೆ ಆಗಿದೆ. ಮತ್ತು ಇಲ್ಲಿ ಅವರು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂಥೇಳಿ ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬೆಳೆ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೆಸರು ಮತ್ತು ಉದ್ದು ಬೆಳೆಗಳ ಬೀಜಗಳನ್ನು ಬಿತ್ತುವ ಮುನ್ನ ಪ್ರತಿ ಕಿಲೋಗ್ರಾಂ ಬೀಜವನ್ನು 20 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ, ನಂತರ ಕರಗಿಸಿದ ದ್ರಾವಣದಲ್ಲಿ 1/2 ತಾಸು ನೆನೆಸಿ ಒಣಗಿಸಿ ಬಿತ್ತನೆ ಮಾಡಬೇಕು. ಇದರಿಂದ ಬೆಳೆಗೆ ಬರ ನಿರೋಧಕ ಶಕ್ತಿ ಬರುವುದರಿಂದ ಕಡಿಮೆ ಪ್ರಮಾಣದಲ್ಲಿ ಮಳೆ ಆದಾಗ್ಯೂ ಬೆಳೆ ಚೆನ್ನಾಗಿ ಬರುವುದು. ಕ್ಯಾಲ್ಸಿಯಂ ಕ್ಲೋರೈಡನ್ನು ದ್ರಾವಣದಿಂದ ಉಪಚರಿಸಿದ ನಂತರ ರೈಸೋಬಿಯಂ ಅಣುಜೀವಿ ಗೊಬ್ಬರದಿಂದ ಉಪಚರಿಸಿ ಬಿತ್ತನೆ ಮಾಡಬೇಕು. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಕಿರು ಮಾಹಿತಿಯ ಕೃಷಿ ವಾರ್ತೆಯನ್ನ ನೋಡಿದ್ರಿ. ಈಗ ಕೃಷಿ ದರ್ಶನ. ಕೃಷಿಯಲ್ಲಿ ಮಣ್ಣು ನೀರಿನಷ್ಟೇ ಮುಖ್ಯವಾದದ್ದು ಬೀಜಗಳು. ಇನ್ನೇನು ಮುಂಗಾರು ಪ್ರಾರಂಭ ಆಗ್ತಿದೆ. ಪ್ರತಿ ರೈತರು ಬೀಜ ಖರೀದಿಯಲ್ಲಿ ಹಾಗೂ ಬೀಜ ಉತ್ಪಾದನೆಯಲ್ಲಿ ತೊಡಗಿರ್ತಾರೆ. ಈ ಸಮಯದಲ್ಲಿ ರೈತರು ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಆ ಪ್ರಮುಖ ಅಂಶಗಳ ಕುರಿತು ಒಂದು ಮಾಹಿತಿ ಈಗ. ಗುಣಮಟ್ಟದ ಬೆಳೆಯು ಗುಣಮಟ್ಟದ ಬೀಜವನ್ನು ಅವಲಂಬಿಸಿರುತ್ತದೆ. ಅಧಿಕ ಇಳುವರಿ ಪಡೆಯಬೇಕೆಂದರೆ ಗುಣಮಟ್ಟದ ಬಿತ್ತನೆ ಬೀಜದ ಉಪಯೋಗ ಬಹುಮುಖ್ಯ. ಕಳಪೆ ಬೀಜದಲ್ಲಿ ಮೊಳಕೆಯು ಸರಿಯಾಗಿ ಬಾರದು, ಬೆಳೆಯು ಕುಂಠಿತಗೊಳ್ಳುತ್ತದೆ. ಹಾಗಾಗಿ ಬೀಜ ಕೊಳ್ಳುವಾಗ ಅಥವಾ ಬೀಜ ಉತ್ಪಾದಿಸುವಾಗ ಪ್ರಮಾಣಿತ ಬೀಜಗಳನ್ನೇ ಬಳಸುವುದು ಒಳಿತು. ಬೀಜೋತ್ಪಾದನೆ ಎಂದರೆ ತಳಿಗಳ ಅಥವಾ ಸಂಕರಣ ಬೀಜಗಳ ಗುಣಧರ್ಮಗಳನ್ನು ಉಳಿಸಿಕೊಂಡು ಉನ್ನತ ರೀತಿಯಲ್ಲಿ ಬೀಜಗಳನ್ನು ಉತ್ಪಾದನೆ ಮಾಡುವುದು ಎನ್ನುವ ತಜ್ಞರು ಬೀಜೋತ್ಪಾದನೆಯಲ್ಲಿ ಮೂಲ ಬೀಜೋತ್ಪಾದನೆ ಹಾಗೂ ಪ್ರಮಾಣಿತ ಬೀಜೋತ್ಪಾದನೆ ಎಂಬ ಎರಡು ವಿಧಗಳಿವೆ ಎನ್ನುತ್ತಾರೆ. ಮುಂಗಾರು ಬಂದಿದೆ ಆಗಲೇ, ಈಗ ಎಲ್ಲ ರೈತರು ಏನು ಮಾಡ್ತಾರೆ ಅಂದರೆ ತಮ್ಮ ಬೆಳೆಗೆ ತಮ್ಮ ಹೊಲಗಳಿಗೆ ಬೇಕಾದಂಥ ಬೀಜಗಳನ್ನು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇತನೇ ಉತ್ತಮ ಗುಣಮಟ್ಟದ ಬೀಜ ನಿಮಗೆ ರೈತರಿಗೆ ಸಿಗಲಿಲ್ಲ ಅಂತಂದರೆ ಒಂದು ಬಹಳ ಸಮಸ್ಯೆ ಆಗುತ್ತೆ. ಆ ಒಂದು ಈ ಒಂದು ನಿಟ್ಟಿನಲ್ಲಿ ಈ ಬೀಜೋತ್ಪಾದನೆ ಬಹಳ ಮುಖ್ಯವಾದ ಅಂಶವಾಗಿದೆ. ಮೂಲ ಬೀಜೋತ್ಪಾದನೆ ಒಂದು
ಇನ್ನೊಂದು ಪ್ರಾಮಾಣಿತ ಬೀಜೋತ್ಪಾದನೆ ಅಂತ ಎರಡು ಥರದ ಬೀಜೋತ್ಪಾದನೆಯನ್ನು ಮಾಡ್ತಾರೆ. ಈ ಮೂಲ ಬೀಜೋತ್ಪಾದನೆಗೆ ತಳಿವರ್ಧಕ ಬೀಜ ಬಹಳ ಮುಖ್ಯವಾದ ಅಂಶವಾಗಿರುತ್ತದೆ. ಈ ಮೂಲ ಬೀಜೋತ್ಪಾದನೆಯನ್ನು ತೆಗೆದುಕೊಂಡ್ಮೇಲೆ ಈ ಒಂದು ತಾಕಗೆ ಕರ್ನಾಟಕ ರಾಜ್ಯ ಬೀಜ ಪ್ರಾಮಾಣೀಕರಣ ಸಂಸ್ಥೆಯವರು ಈ ಒಂದು ತಾಕಿಗೆ ಒಂದು 2-3 ಬಾರಿ ಈ ಒಂದು ಮೂಲ ಬೀಜೋತ್ಪಾದನಾ ತಾಕಿಗೆ ಭೇಟಿ ಕೊಟ್ಟು ಈ ಒಂದು ಬೀಜೋತ್ಪಾದನಾ ತಾಕಿನಲ್ಲಿ ಇರುವ ಎಲ್ಲ ರೀತಿಯ ಒಂದು ಬೆರಕೆ ಗಿಡಗಳನ್ನು ತೆಗಿಬೇಕು ಅಂತ ಸಲಹೆ ನೀಡ್ತಾರೆ. ಆ ಒಂದು ಸಲಹೆ ಕೊಟ್ಟಾಗ ರೈತರು ಒಂದು ಬೆರಕೆ ಗಿಡಗಳನ್ನು ತಪ್ಪದೇ ತೆಗೆದ್ಮೇಲೆ ಆ ಒಂದು ತಾಕನ್ನು ಏನು ಮಾಡ್ತಾರೆ, ಬೀಜ ಪ್ರಾಮಾಣೀಕರಣ ಸಂಸ್ಥೆಯವರು ಈ ಒಂದು ತಾಕು ಚೆನ್ನಾಗಿದೆ, ಈ ಒಂದು ತಾಕಿನಲ್ಲಿ ಬರುವಂಥ ಬೀಜವನ್ನು ನಾವು ನೆಕ್ಸ್ಟು ಒಂದು ಬೀಜೋತ್ಪಾದನೆಗೆ ಬೆಳೆಸ್ಬೋದು ಅಂತಂದ್ಬಿಟ್ಟು ಒಂದು ಪ್ರಾಮಾಣೀಕರಣ ಮಾಡ್ತಾರೆ. ಈ ಒಂದು ಪ್ರಾಮಾಣೀಕರಣ ಆದಮೇಲೆ ಈ ಒಂದು ಬೀಜವನ್ನು ರೈತರು ಕಟಾವು ಮಾಡಿ ತಮ್ಮ ತಾವು ಯಾವ ಒಂದು ಸಂಸ್ಥೆಯಿಂದ ಈ ಒಂದು ಬೀಜವನ್ನು ತಳಿವರ್ಧಕ ಬೀಜವನ್ನು ತೊಗೊಂಡಿರ್ತಾರೋ ಅದೇ ಒಂದು ಸಂಸ್ಥೆಗೆ ರೈತರು ಈ ಬೀಜವನ್ನು ತೊಗೊಂಡೋಗಿ ಕೊಡಬೇಕಾಗುತ್ತೆ. ಈ ಬೀಜವನ್ನು ತೊಗೊಂಡೋಗಿ ಕೊಟ್ಟಮೇಲೆ ಅಲ್ಲಿ ಒಂದು ಬೀಜ ಸಂಸ್ಕರಣಾ ಘಟಕದಿಂದ ಈ ಒಂದು ಬೀಜವನ್ನು ಪ್ರೊಸೆಸಿಂಗ್ ಅಥವಾ ಚೆನ್ನೈ ಹಿಡಿದು ಪ್ರೊಸೆಸಿಂಗ್ ಮಾಡಿ ಈ ಒಂದು ಬೀಜವನ್ನು ನೆಕ್ಸ್ಟು ಸೀಡ್ ಟೆಸ್ಟಿಂಗು ಅಥವಾ ಜಿ ಓ ಟಿ ತಳಿ ಶುದ್ಧತಾ ಪರೀಕ್ಷೆಗೆ ಕಳಿಸ್ಕೊಡ್ತಾರೆ. ಈ ಒಂದು ಎರಡೂ ಹಂತದಲ್ಲಿ ಈ ಒಂದು ಮೂಲ ಬೀಜ ಪಾಸ್ ಆದಮೇಲೆ ಅದು ನೆಕ್ಸ್ಟು ಒಂದು ನೆಕ್ಸ್ಟ್ ಹಂತಕ್ಕೆ ಈ ಒಂದು ಬೀಜವನ್ನು ಸಿಗುತ್ತದೆ. ಈ ಪ್ರಮಾಣಿತ ಬೀಜೋತ್ಪಾದನೆ ಯಾವುದರಿಂದ ಅಂತಂದರೆ ನೀವು ಈ ಒಂದು ಹಿಂದಿನ ವರ್ಷದಲ್ಲಿ ಬೆಳೆದಂಥ ಮೂಲ ಬೀಜಗಳಿಂದ ಬರುವಂಥ ಬೀಜಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಈ ಒಂದು ಹಂತ ಏನಿರುತ್ತೆ ಇದನ್ನು ಪ್ರಾಮಾಣಿಕ ಬೀಜೋತ್ಪಾದನೆ ಅಂತಾರೆ. ಈ ಪ್ರಾಮಾಣಿತ ಬೀಜೋತ್ಪಾದನೆ ಯಾವುದೇ ರೈತರು ಕೂಡ ಈ ಒಂದು ಬೀಜೋತ್ಪಾದನೆಯನ್ನು ತೆಗೆದುಕೊಳ್ಬೋದು. ಈ ಒಂದು ಬೀಜೋತ್ಪಾದನೆ ತೆಗೆದುಕೊಳ್ಬೇಕು ಅಂದರೆ ಕರ್ನಾಟಕ ರಾಜ್ಯ ಬೀಜ ನಿಗಮ, ಕೃಷಿ ವಿಶ್ವವಿದ್ಯಾನಿಲಯಗಳು, ರಾಷ್ಟ್ರೀಯ ಬೀಜ ನಿಗಮ KOF ಅಥವಾ ಇನ್ನಿತರೆ ಪ್ರೈವೇಟಾಗಿ ಯಾವುದೇ ಒಂದು ರೈತರು ಕೂಡ ಈ ಒಂದು ಬೀಜೋತ್ಪಾದನೆಯನ್ನು ತೆಗೆದುಕೊಳ್ಬೋದು. ಈ ಒಂದು ಬೀಜೋತ್ಪಾದನೆ ತೆಗೆದುಕೊಳ್ಬೇಕು ಅಂತಂದರೆ ರೈತರು ಬಂದು ಈ ಒಂದು ಸಂಸ್ಥೆಗಳಲ್ಲಿ ಬೀಜವನ್ನು ಪಡೆದು ಮೂಲ ಬೀಜವನ್ನು ಪಡೆದುಕೊಂಡು ಹೋಗಿ ಒಂದು ತಾಕಿನಲ್ಲಿ ಹಾಕಿದಾಗ ನೆಕ್ಸ್ಟು ಬರುವಂಥ ಬೀಜವನ್ನು ನಮ್ಮ ಸರ್ಟಿಫೈಡ್ ಸೀಡ್ ಪ್ರೊಡಕ್ಷನ್ ಆಗುತ್ತೆ. ಈಗ ಮೂಲ ಬೀಜವನ್ನು ತೆಗೆದುಕೊಂಡು ನೆಕ್ಸ್ಟ್ ಬರುವಂಥ ಸೀಡ್ ಏನಾಗುತ್ತೆ, ಸರ್ಟಿಫೈಡ್ ಸೀಡ್ ಅಥವಾ ಪ್ರಾಮಾಣಿತ ಬೀಜ ಆಗಿರುತ್ತೆ. ಈ ಒಂದು ಬೀಜನ ಈ ಒಂದು ಪ್ರಾಮಾಣಿತ ಬೀಜವನ್ನು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಎಲ್ಲ ಕಡೆ ಒಂದು ಮಾರಾಟವಾಗುವಂಥ ಬೀಜ ಏನಿರುತ್ತೆ ಅಂದರೆ ಇದು ಮೂಲ ಪ್ರಾಮಾಣಿತ ಬೀಜನೇ ಅತಿ ಹೆಚ್ಚು ಮಾರಾಟವಾಗುವಂಥ ಬೀಜ ಇರ್ತದೆ. ಮತ್ತು ಈ ಒಂದು ಮೂಲ ಅಥವಾ ಪ್ರಾಮಾಣಿತ ಬೀಜೋತ್ಪಾದನೆಯನ್ನು ಕೈಗೊಳ್ಳಬೇಕು ಅಂತಂದರೆ ಈ ಒಂದು ಹೊಲಗಳಲ್ಲಿ ಏನು ಮಾಡಬೇಕು ಅಂದರೆ ಹಿಂದಿನ ವರ್ಷದಲ್ಲಿ ಯಾವುದೇ ರೀತಿಯ ಅದೇ ಸೇಮ್ ಅಥವಾ ಈಗ ನಾವು ತೊಗರಿ ಬೆಳಿಬೇಕು ಅಂತಂದರೆ ಹಿಂದಿನ ವರ್ಷ ತೊಗರಿ ಬೆಳೆದಿರಬಾರ್ದು. ಭತ್ತ ಬೀಜೋತ್ಪಾದನೆ ಮಾಡಿರಬೇಕು ಅಂದರೆ ಹಿಂದಿನ ವರ್ಷ ಭತ್ತ ಬೀಜೋತ್ಪಾದನೆಯನ್ನು ಮಾಡಿರಬಾರ್ದು. ಪ್ರಾಮಾಣಿತ ಅಥವಾ ಮೂಲ ಬೀಜೋತ್ಪಾದನೆ ಮಾಡಬೇಕು ಅಂತ ಯಾವುದೇ ರೈತರು ನೋಡಬೇಕು ಅಂತಂದರೆ ಸುತ್ತಮುತ್ತ 100-200 meters ತೊಗರಿ ಬೀಜೋತ್ಪಾದನೆಯಲ್ಲಿ ಸುತ್ತ 100-200 meters ವ್ಯಾಪ್ತಿಯ ಪ್ರದೇಶದಲ್ಲಿ ಈ ತೊಗರಿ ಬೆಳೆಯ ಯಾವುದೇ ರೀತಿಯ ಬೀಜಗಳ ಬೆಳೆಯನ್ನು ಬೆಳಿಬಾರ್ದು. ಹಾಗೆ ಹೆಸರು ಉದ್ದು ತೊಗರಿ ಸೋಯಾಬೀನ್ ಅಥವಾ ಸೊಪ್ಪರಗಿಯ ಪರಾಗಸ್ಪರ್ಶದಿಂದ ಬೆಳೆಯುವಂಥ ಬೆಳೆಗಳನ್ನ ಆಯಿತು ಅಂತಂದರೆ 5-6 meters ಅಂತರದಲ್ಲಿ ಈ ಒಂದು ಬೇರೆ ತಳಿಯ ಯಾವುದೇ ಬೀಜಗಳನ್ನು ಅದೇ ತಳಿಯ ಬೀಜಗಳನ್ನು ಬೆಳಿಬಾರ್ದು. ಇದು ಒಂದು ಮುಖ್ಯವಾದ ಅಂಶ. ಈ ಮೂಲ ಬೀಜ ಮತ್ತು ಪ್ರಾಮಾಣೀಕರಣ ಬೀಜೋತ್ಪಾದನೆಯನ್ನು ಯಾವುದೇ ರೈತರು ಮಾಡಬೇಕು ಅಂದರೆ ತಳಿ ಶುದ್ಧತೆ ಇರುವಂಥ ಬೀಜಗಳು ಬರ್ತವೆ. ಮತ್ತು ನೆಕ್ಸ್ಟ್ ಏನು ಅಂತಂದರೆ ಪ್ರಾಮಾಣಿಕತೆ ಅಂತರ ಮತ್ತು ಜರ್ಮಿನೇಷನ್ ಮತ್ತು ಫಿಸಿಕಲ್ ಪ್ಯೂರಿಟಿ ಈ ಮುಖ್ಯವಾದ ಅಂಶಗಳನ್ನ ಗಮನಿಸ್ಕೊಂಡು ಈ ಒಂದು ಬೀಜೋತ್ಪಾದನೆ ತಗೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊತಾಯಿದ್ದೀನಿ. ಹೀಗೆ ತಜ್ಞರು ತಿಳಿಸಿದಂತೆ ಬೀಜೋತ್ಪಾದನೆಯಲ್ಲಿ ತಳಿ ಶುದ್ಧತೆಯನ್ನು ಕಾಪಾಡಿಕೊಂಡಿದ್ದೇ ಆದಲ್ಲಿ ಗುಣಮಟ್ಟದ ಬೀಜ ದೊರೆತು ಮುಂದೆ ಹೆಚ್ಚಿನ ಇಳುವರಿ ಪಡೆಯಲು ಸಹಕಾರಿಯಾಗುತ್ತದೆ. ये बदलाव क्या है, बदलाव से हुआ क्या है भैया? ये बड़े काम की चीज है,
जब जब बदलाव आया है अपने संग खुशहाली लाया है। इंसान की सोच में अगर बदलाव आ जाए तो सब कुछ मुमकिन है, सब कुछ संभव है। अब यह बदलाव फिर आ रहा है और इस बार यह देश के हर हिस्से की सूरत को बदल के रहेगा। हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया है। तो चलिए एक नई शुरुआत करते हैं, कुछ बदलाव करते हैं। दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की। छेड़ो बातें बदलाव की। किसान भाइयों गांठ बांध लो, बहुत बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। कले ಬೆಳೆಗಳು ಕಳೆಗುಂದುವಂತೆ ಮಾಡುತ್ತೆ. ಈ ಕಳೆಗಳು ಬೆಳೆಗಳ ಇಳುವರಿಯನ್ನ ಕುಂಠಿತಗೊಳಿಸುತ್ತೆ. ಹಾಗಾದ್ರೆ ಈ ಕಳೆ ನಿಯಂತ್ರಣದ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಬೆಳೆಗಳ ನಡುವೆ ಬೆಳೆಯುವ ಅನಗತ್ಯ ಮತ್ತು ಬೇಡದ ಸಸಿಗಳು ಕಳೆಗಳು ಎಂದು ಕರೆಸಿಕೊಳ್ಳುತ್ತದೆ. ಇವುಗಳು ಬೆಳೆಗಳಿಗೆ ನೀಡುವ ಪೋಷಕಾಂಶಗಳನ್ನು ಬಳಸಿಕೊಂಡು ಹುಲುಸಾಗಿ ಬೆಳೆಯುತ್ತದೆ. ಇದರಿಂದ ಮುಖ್ಯ ಬೆಳೆಗೆ ಹಾನಿಯಾಗಿ ಇಳುವರಿ ಕುಂಠಿತಗೊಳ್ಳುವ ಸಾಧ್ಯತೆ ಇರುತ್ತದೆ. ಕಳೆ ಸಸ್ಯಗಳು ಪೈರಿನೊಡನೆ ನೀರು, ಸ್ಥಳ, ಸೂರ್ಯರಶ್ಮಿ ಮತ್ತು ಪೋಷಕಾಂಶಗಳಿಗೆ ಸ್ಪರ್ಧಿಸಿ ಪೈರಿಗೆ ಹಾನಿ ಮಾಡುವುದರಿಂದ ಅವುಗಳ ನಿವಾರಣೆ ಅನಿವಾರ್ಯ ಎನ್ನುತ್ತಾರೆ ತಜ್ಞರು. ಕಳೆಗಳಲ್ಲಿ ಹಲವು ವಿಧಗಳಿವೆ ಎನ್ನುವ ತಜ್ಞರು ಅದರ ನಿಯಂತ್ರಣವನ್ನು ಈ ರೀತಿ ವಿವರಿಸುತ್ತಾರೆ. ಕಳೆಗಳು ಅಂತಂದರೆ ನಾವು ಬೆಳೆಯುವ ಬೆಳೆಗಳಲ್ಲಿ ಬೇರೆ ಜಾತಿಯ ಸಸಿಗಳು, ಅಂದರೆ ಬೇರೆ ಜಾತಿಯ ಸಸಿಗಳು ಹುಲುಸಾಗಿ ಬೆಳೆದ್ಬಿಟ್ಟು ಸೊ ಬೆಳೆಗಳ ಬೆಳವಣಿಗೆಗೆ ನಾವು ಬೆಳವಣಿಗೆಗೆ ಮತ್ತು ಗುಣಮಟ್ಟದಲ್ಲಿ ಕುಂಠಿತವಾಗುವುದಕ್ಕೆ ನಾವು ಆ ಸಸಿಗಳಿಗೆ ನಾವು ಕಳೆಗಳು ಅಂತೀವಿ. ಈಗ ಕಳೆಗಳಿಂದ ಪ್ರತಿ ಶೇಕಡ ಭಾರತದಲ್ಲಿ 33% ಹಾನಿ ಬೆಳೆಯ ಇಳುವರಿಗೆ ಹಾನಿಯಾಗಿದೆ. ಅದಕ್ಕೋಸ್ಕರ ನಾವು ಕಳೆಯ ನಿಯಂತ್ರಣ ಮಾಡುವುದು ಅತಿ ಅವಶ್ಯಕವಾಗಿದೆ. ಆಮೇಲೆ ನಾವು ಈಗ ಕಳೆ ಅಂತ ಅಂತೀವಲ್ಲ, ಕಳೆ ಅಂತಂದರೆ ಕಳೆಗಳಿಂದ ಯಾಕೆ ನಮಗೆ ಬೆಳೆಗಳಿಗೆ ಹಾನಿ ಆಗ್ತಾ ಇದೆ ಅಂದರೆ ಬೆಳೆಗಳು ಉಪಯೋಗಿಸ್ತವಲ್ಲ, ಪೋಷಕಾಂಶ ಆಗಿರ್ಬೋದು, ತೇವಾಂಶ ಆಗಿರ್ಬೋದು, ಆಮೇಲೆ ಸೂರ್ಯನ ರಶ್ಮಿ ಆಗಿರ್ಬೋದು, ಅದಾದ ನಂತರ ಆಮೇಲೆ ಜಾಗ ಆಗಿರ್ಬೋದು, ಆಮೇಲೆ ಇನ್ನೂ ಇಂಗಾಲದ ಡೈಆಕ್ಸೈಡ್ ಆಗಿರ್ಬೋದು, ಅದೆಲ್ಲವಕ್ಕೂ ಪೈಪೋಟಿ ಬಂದುಬಿಟ್ಟು ಏನಾಗುತ್ತೆ, ನಮ್ಮ ಕಳೆಗಳು ಅತಿ ಹೆಚ್ಚಾಗಿ ಬೆಳೆದು ಇಳುವರಿಯನ್ನು ಕುಂಠಿತ ಮಾಡುತ್ತೆ. ಕಳೆಗಳಲ್ಲಿ ಮೂರು ವಿಧ ಅಂದರೆ ಒಂದು ಹುಲ್ಲು ಜಾತಿ ಕಳೆಗಳು, ಎರಡನೇದು ತುಂಗೆ ಜಾತಿ ಕಳೆಗಳು, ಮೂರನೇದು ಅಗಲ ಎಲೆ ಜಾತಿ ಕಳೆಗಳು. ಸೊ ಈಗ ಹುಲ್ಲು ಜಾತಿ ಕಳೆಗಳು ಅಂದರೆ ನಮಗೆಲ್ಲ ಗೊತ್ತಿದ್ದಂಗೆ ಕೋಣನ ತಲೆ ಹುಲ್ಲು, ತಪ್ಪರೆ ಹುಲ್ಲು, ಶುಂಠಿ ಹುಲ್ಲು, ಗರಿಕೆ ಅಂತೀವಲ್ಲ, ಗರಿಕೆಯೂ ಹುಲ್ಲು ಜಾತಿ ಕಳೆಗಳಿಗೆ ಸೇರಿದೆ. ಅದೇ ಥರ ತುಂಗೆ ಜಾತಿ ಅಂದರೆ ಕೊನಾರಿ, ಕಂದು ಕೊನಾರಿ, ಹಳದಿ ಕೊನಾರಿ, ಆಮೇಲೆ ಸಣ್ಣದು ಕೊನಾರಿ ಹುಲ್ಲಿಗೆ ನಾವು ತುಂಗೆ ಜಾತಿ ಅಂತ. ಹಗಲ ಎಲೆ ಜಾತಿ ಅಂತಂದರೆ ನಮಗೆಲ್ಲ ಗೊತ್ತಿದ್ದಂಗೆ ಶುಂಠಿ ಸೊಪ್ಪು, ಆಮೇಲೆ ಹುಳಿ ಸೊಪ್ಪು, ಇವೆಲ್ಲ ಅಗಲ ಜಾತಿಗೆ, ಆಮೇಲೆ ನಾಚಿಕೆ ಗಿಡ ಅಂತೀವಲ್ಲ ಅವೆಲ್ಲ ಅಗಲ ಎಲೆ ಜಾತಿಗೆ ಸೇರಿದೆ. ಇವು ಮೂರು ಮುಖ್ಯವಾದ ಕಳೆಗಳಲ್ಲಿ ವಿಧಗಳು. ಕಳೆಗಳಲ್ಲಿ ಉದಯೋತ್ತರ ಹಾಗೂ ಉದಯಪೂರ್ವಕ ಎಂಬ ಎರಡು ವಿಧಗಳಿವೆ. ಆದ್ದರಿಂದ ಬೆಳೆಗಳಿಗೆ ಅನುಸಾರವಾಗಿ ಕಳೆಗಳನ್ನು ನಿಯಂತ್ರಿಸಬೇಕಾಗುತ್ತದೆ. ಮೊದಲೇದಾಗಿ ನಾವು ಕಳೆ ನಿಯಂತ್ರಣದಲ್ಲಿ ಮಾಗಿ ಉಳುಮೆ ಅಂತ ಹೇಳ್ತೀವಿ. ಮಾಗಿ ಉಳುಮೆ ಅಂತಂದಾಗ ನಾವು ಬೆಳೆ ಕಟಾವಾದ ತಕ್ಷಣ ಏನು ಮಾಡ್ತೀವಿ, ಉಳುಮೆ ಮಾಡ್ತೀವಿ. ಉಳುಮೆ ಮಾಡಿದಾಗ ಏನಾಗುತ್ತೆ, ನಮ್ಮ ಏನು ಕೆಳಪದರಗಳಲ್ಲಿ ಈಗ ಬೀಜ ಉದುರಿರ್ತಾವಲ್ಲ, ಕಳೆ ಬೀಜಗಳು ಉದುರಿದ್ದವು, ಅವು ಮೇಲೆ ಬಂದಾಗ ಏನಾಗುತ್ತೆ, ಅವಾಗ ಸೂರ್ಯನ ಶಾಖಕ್ಕೆ ಎಲ್ಲ ಸತ್ತು ಹೋಗ್ತವೆ. ತದನಂತರ ಏನನ್ನ ಮಳೆ ನಾವು ಬಿದ್ದ ತಕ್ಷಣ ಏನಾಗುತ್ತೆ, ಮಳೆ ನೀರೆಲ್ಲ ಹಿಂಗ್ತಾ ಹೋಗುತ್ತೆ, ಅಂದರೆ ಎಲ್ಲ ಬಸಿದು ಹೋಗುತ್ತೆ.
ಸೊ ಅದು ಒಂಥರ, ಅದನ್ನು ಮಾಗಿ ಉಳುಮೆ ಅಂತೀವಿ. ಮತ್ತೇನನ್ನ ನಮಗೆ ಬೀಜ ಮತ್ತು ಅವು ಎಲ್ಲ ಮೊಳಕೆ ಹೊಡೆದ್ರೆ ನಾವು ಉಳುಮೆ ಮಾಡಿ ಕೊಂದು ನಾವು ಸಾಯಿಸ್ಬೋದಾಗಿದ್ದು ಮಾಗಿ ಉಳುಮೆ ಮೊದಲೇದು. ಅದಾದ ತಕ್ಷಣ ಕೆಸರು ಮಡಿ ಅಂತ ಅಂತೀವಿ. ಕೆಸರು ಮಡಿ ಅಂತಂದರೆ ಭತ್ತದಲ್ಲಿ ನಾವು 2-5 ಸೆಂಟಿಮೀಟರ್ ನಾವು ಕೆಸರು ಮಡಿ ಮಾಡ್ತೀವಿ. ಕೆಸರು ಮಡಿ ಮಾಡೋದ್ರಿಂದ ಏನಾಗುತ್ತೆ, ನಾನು ಆಗಲೇ ಹೇಳ್ದಾಗೆ ಗರಿಕೆ, ತುಂಗೆ, ಹುಳಿಸೊಪ್ಪು ಇವೆಲ್ಲ ಭಾಳ ಬಹುವಾರ್ಷಿಕ ಬೆಳೆಗಳು, ಬಹುವಾರ್ಷಿಕ ಕಳೆಗಳು. ಆ ಬಹುವಾರ್ಷಿಕ ಕಳೆಗಳನ್ನು ನಾವು ನಿಯಂತ್ರಣ ಮಾಡ್ಬೋದಾಗಿದೆ. ಸೊ ಅದು ಕೆಸರು ಮಡಿ ಆಯಿತು. ಮೂರನೇದು ಏನಂದರೆ ನಾವು ಸಾಲು ಬಿತ್ತನೆ ಮಾಡ್ಬೋದು. ಸಾಲು ಬಿತ್ತನೆ ಮಾಡುವುದು ಅದಾದ ತಕ್ಷಣ ಸಸ್ಯಗಳ ಪ್ರಮಾಣ ಮತ್ತು ಬೀಜದ ಪ್ರಮಾಣ ನಾವು ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸುವುದರಿಂದ ಸಮೇತ ನಾವು ಅತಿ ಹೆಚ್ಚು ಇಳುವರಿ ಪಡೆಯಬಹುದು ಮತ್ತು ಕಳೆ ನಿಯಂತ್ರಣ ಮಾಡ್ಬೋದು. ಸಾಲು ಬಿತ್ತನೆ ಮಾಡೋದ್ರಿಂದ ಏನಂದರೆ ಸಾಲು ಬಿತ್ತನೆ ಮಾಡೋದ್ರಿಂದ ನಮಗೆ ಸರಿಯಾದ ಅಗಲ ಇದು ಸಿಗುತ್ತಲ್ಲ, ಜಾಗ ಸಿಗುತ್ತೆ. ಅದರಲ್ಲಿ ನಾವು ಮಧ್ಯಂತರ ಬೇಸಾಯ ಮಾಡ್ಬೋದು, ಮಧ್ಯಂತರ ಬೇಸಾಯ ಮಾಡ್ಬೋದು. ಆಮೇಲೆ ಗಿಡಗಳ ಮಧ್ಯೆ ನಮ್ಮ ಬೆಳೆಗಳ ಮಧ್ಯೆ ಯಾವ ಕಳೆಗಳು ಬರುತ್ತಲ್ಲ ಅವನ್ನು ಸಮೇತ ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಚೊಕ್ಕವಾಗಿ ಇಡಬಹುದು. ಅದೇ ನಂತರ ಕೈಕಳೆಯನ್ನು ತೆಗೆಯಬಹುದು. ಮಧ್ಯಂತರ ಬೇಸಾಯ ಮತ್ತು ಕೈಕಳೆ ತೆಗೆದ ಈಗ ಮಧ್ಯಂತರ ಬೇಸಾಯ ನಾವು ಮಾಡೋದ್ರಿಂದ ಏನಾಗುತ್ತೆ, ನೀರು ಎಲ್ಲ ಈಗ ಇಂಟರ್ ಕಲ್ಟಿವೇಷನ್ ಅಂದರೆ ಮಧ್ಯಂತರ ಬೇಸಾಯದಿಂದ ಹೆಚ್ಚಾಗಿ ನಾವು ಎರಡು ಗಿಡಗಳ ಸಾಲುಗಳ ಮಧ್ಯೆ ಇರುವ ಕಳೆಗಳನ್ನು ನಾವು ನಿಯಂತ್ರಣ ಮಾಡ್ಬೋದು. ಆಮೇಲೆ ಆಳುಗಳು ಎಲ್ಲೆಲ್ಲಿ ಹೆಚ್ಚಾಗಿ ಸಿಗಬರುತ್ತೋ ಅಲ್ಲಿ ನಾವು ಕೈಕಳೆ ಸಮೇತ ತೆಗಿಬೋದಾಗಿದೆ. ಕೊಳೆ ವಿಭಾಗ ಯಾವುದು ಅಂತಂದರೆ ಕಳೆನಾಶಕವನ್ನು ಬಳಸೋದ್ರಿಂದ ನಾವು ಅತಿ ಹೆಚ್ಚು ಇಳುವರಿಯನ್ನು ಪಡೆಯಬಹುದು. ಕಳೆನಾಶಕಗಳು ಅಂದರೆ ಇವು ರಾಸಾಯನಿಕ ವಸ್ತುಗಳು. ನಾವು ರಾಸಾಯನಿಕ ವಸ್ತುಗಳನ್ನು ಬೆಳೆಯಿರುವ ಪ್ರದೇಶಗಳಲ್ಲಿ ಸಮೇತ ನಾವು ಸಿಂಪರಣೆ ಮಾಡಿದಾಗ ಬೆಳೆಗೆ ಯಾವುದೇ ರೀತಿ ಹಾನಿಕಾರಿಯಾಗೋದಿಲ್ಲ, ಬೆಳೆಗೆ ಯಾವ ರೀತಿ ಹಾನಿಕಾರಿಯಾಗುವುದಿಲ್ಲ. ಓನ್ಲಿ ನಾವು ಏನಂದರೆ ಕಳೆಗಳಿಗೆ ಮಾತ್ರ ನಿಯಂತ್ರಣ ಮಾಡಬಹುದಾಗಿದೆ. ಈ ಕಳೆನಾಶಕಗಳಲ್ಲಿ ಎರಡು ವಿಭಾಗಗಳಿದ್ದಾವೆ, ಒಂದು ಪೂರ್ವ ಕಳೆನಾಶಕ, ಇನ್ನೊಂದು ಉದಯೋತ್ತರ ಕಳೆನಾಶಕ. ಉದಯಪೂರ್ವ ಕಳೆನಾಶಕ ಅಂದರೆ ನಾವು ಬಿತ್ತಿದ ದಿನ, ನಾವು ಬಿತ್ತಿ ಎಲ್ಲ ಹದ ಮಾಡಿ ಬಿತ್ತಿಬಿಡ್ತೀವಲ್ಲ, ಬಿತ್ತಿದ ದಿನ ಅಲ್ಲಿಂದ 3-5 ದಿನಗಳೊಳಗೆ ನಾವು ತೇವಾಂಶ ಇರಬೇಕು. ತೇವಾಂಶ ಇದ್ದ ಎಲ್ಲ ಭಾಗಗಳಲ್ಲಿ ನಾವು ಕೈಪಂಪು ಉಪಯೋಗಿಸಿ ನಾವು ಸಿಂಪರಣೆ ಮಾಡೋದಕ್ಕೆ ಅದಕ್ಕೆ ಉದಯಪೂರ್ವ ಕಳೆನಾಶಕ ಅಂತಾರೆ. ಉದಯೋತ್ತರ ಕಳೆನಾಶಕ ಅಂದರೆ ನಮ್ಮ ಕಳೆಗಳಲ್ಲಿ ಎಲೆಗಳಿರ್ತಾವಲ್ಲ, ಎಲೆಗಳ ಸಂಖ್ಯೆ 2-4 ಇರಬೇಕು. 2-4 ಇದ್ದು ಆಮೇಲೆ 20-25 ದಿನದಲ್ಲಿ ನಾವು ಗಿಡಗಳಿಗೂ ನಮ್ಮ ಬೆಳೆಗಳಿಗೂ ಮತ್ತು ಕಳೆಗಳಿಗೂ ಎಲ್ಲ ರೀತಿಯಲ್ಲೂ ತೇವಾಂಶ ಇರೋ ಎಲ್ಲ ಕಡೆ ನಾವು ಸಿಂಪರಣೆ ಮಾಡೋದಕ್ಕೆ ಅದಕ್ಕೆ ಉದಯೋತ್ತರ ಕಳೆನಾಶಕ ಅಂತ. ಆಮೇಲೆ ಇನ್ನೊಂದು, ನಾವು ಯಾವಾಗ ನಾವು ಕಳೆ ನಿಯಂತ್ರಣ ಮಾಡಬೇಕು ಅಂದರೆ ನಾವು ಬೆಳೆ ಇಟ್ಟಾಗ ನಾವು ಅತಿ ಎಲ್ಲ ಸಮಯದಲ್ಲೂ ನಾವು ಕಳೆ ನಿಯಂತ್ರಣ ಮಾಡಬೇಕು ಅಂತಿದೆಯಾ? ಇಲ್ಲ ಇಲ್ಲ. ಅದಕ್ಕೆ ಒಂದು ರೂಲ್ ಇದೆ, ಒಂದು ತಂಬ್ ರೂಲ್ ಇದೆ. ಅಂದರೆ 1/3 ಭಾಗದಷ್ಟು. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಈಗ ನಮ್ಮ ಬೆಳೆ 100-120 ದಿನ ಇದೆ ಅಂದ್ಕೊಳ್ಳಿ. 100-120 ದಿನ ಇದ್ದಾಗ ನಾವು ಕಳೆ ನಿಯಂತ್ರಣ 30-50 ದಿನಗಳಲ್ಲಿ ನಾವು ಕಳೆ ನಿಯಂತ್ರಣ ಮಾಡ್ಬೋದಾಗಿದೆ. ಅದೇ ರೀತಿ ಈಗ ನಮ್ಮ ದೀರ್ಘಾವಧಿ ಬೆಳೆಗಳು ಅಂದರೆ ಮೆಣಸಿನಕಾಯಿ ಇರ್ಬೋದು, ಹತ್ತಿ ಗಿಡ ಆಗಿರ್ಬೋದು. ಹತ್ತಿ ಗಿಡದಲ್ಲಿ ಏನಾಗಿದೆ, ನಮಗೆ ಅದು ದೀರ್ಘಾವಧಿ ಬೆಳೆ ಆಗಿರೋದ್ರಿಂದ 60-75 ದಿನ ನಾವು ನಮ್ಮ ಭೂಮಿಯಲ್ಲಿ ಕಳೆ ಇಲ್ಲದ ಹಾಗೆ ನೋಡ್ಕೊಬೇಕು. ಅದೇ ರೀತಿ ಈಗ ಕಬ್ಬು ನಾಟಿ ಮಾಡ್ತೀವಿ, ನಾವು ಕಬ್ಬು ನಾಟಿ ಮಾಡಿದಾಗ 100-125 ದಿನದವರೆಗೂ ಯಾವುದೇ ರೀತಿಯಾಗಿ ಕಳೆ ಇಲ್ಲದಾಗ ನಾವು ನೋಡ್ಕೊಬೇಕು. ಕಳೆನಾಶಕಗಳನ್ನು ಬಳಸಬೇಕಾದಾಗ ರೈತರಲ್ಲಿ ಮನವಿ ಏನು ಅಂತಂದರೆ, ನಾವು ಕಳೆನಾಶಕ ಉಪಯೋಗಿಸ್ಬೇಕಾದ್ರೆ ಒಂದು ಪ್ರಮುಖ ಅಂಶ, ಭೂಮಿಯಲ್ಲಿ ತೇವಾಂಶ ಇರಬೇಕು. ಎರಡನೇದಾಗಿ, ಭೂಮಿಯಲ್ಲಿ ನಾವು ಉಳುಮೆ ಮಾಡಿದಾಗ ಎಲ್ಲ ಹೆಂಟೆ ಎಲ್ಲ ಬರುತ್ತಲ್ಲ, ಹೆಂಟೆ ಇರಬಾರ್ದು, ಅವೆಲ್ಲ ಹುಡಿಯಾಗಿರಬೇಕು. ಆಮೇಲೆ ನಾವು ಸಿಂಪರಣೆ ಮಾಡುವಾಗ ನಾವೇನು ಮಾಡ್ಬೇಕಂದ್ರೆ ಹಿಂದೆ ಸರಿಯುತ್ತಾ ಸಿಂಪರಣೆ ಮಾಡ್ಕೊತಾ ಹೋಗ್ಬೇಕು, ನಾವು ಮುಂದೆ ಮಾಡ್ಕೊತಾ ಹೋಗ್ಬೇಕು. ಯಾಕಂದರೆ ತುಳಿಬಾರ್ದಲ್ವ, ಅದಕ್ಕೆ ನಾವು ಹಿಂದೆ ಸರಿಯುತ್ತಾ ನಾವು ಸಿಂಪರಣೆ ಮಾಡಬೇಕು. ಈ ರೀತಿ ಅದಾದ ತಕ್ಷಣ ಇನ್ನೊಂದು ಏನಂದರೆ, ಗಾಳಿ ಅತಿ ಹೆಚ್ಚು ಗಾಳಿ ಇರುವಾಗ ಮತ್ತು ಅತಿ ಹೆಚ್ಚು ಸೂರ್ಯನ ಕಿರಣ ಇರುವಾಗ ನಾವು ಯಾವುದೇ ರೀತಿ ನಾವು ಕಳೆನಾಶಗಳನ್ನು ಸಿಂಪರಣೆ ಮಾಡಬಾರ್ದು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನಂದರೆ, ಈಗ ಕಳೆನಾಶಕಗಳಿಗೆ ಸಪರೇಟ್ ಆದ ಕೈಪಂಪುಗಳನ್ನು ಮಾತ್ರ ನಾವು ಉಪಯೋಗಿಸ್ಬೇಕಾಗಿದೆ. ಆಮೇಲೆ ನಾವು ಕಳೆನಾಶಕಗಳ ಪ್ರಮಾಣ ಎಷ್ಟು ಅಂತಂದರೆ, ಸೂಕ್ತ ಪ್ರಮಾಣದಲ್ಲಿ, ಸೂಕ್ತ ಸಮಯದಲ್ಲಿ ಮತ್ತು ಬೆಳೆಗಳ ಅವಧಿಗೆ ಅನುಸಾರವಾಗಿ, ಅಂದರೆ ಬೆಳೆ ಎಷ್ಟನೇ ಅವಧಿಯಲ್ಲಿದೆ ಅಂತ ನಾವು ಉಪಯೋಗಿಸ್ಕೊಂಡು ನಾವು ಮಾಡಬೇಕಾಗಿದೆ. ಆಮೇಲೆ 1 ಎಕರೆಗೆ ನಮಗೆ ಎಷ್ಟು ಪ್ರಮಾಣ ನೀರು ಬೇಕಾಗಿರ್ಬೋದು ಅಂದರೆ, ಈಗ ಕೈಪಂಪಲ್ಲಿ ನಾವು ಅಂದರೆ 300-400 ಲೀಟರ್ 1 ಎಕರೆಗೆ, ಅಂದರೆ 1 ಹೆಕ್ಟೇರ್ಗೆ ನಾವು 750-1,000 ಲೀಟರ್ ಕಳೆನಾಶಕ ಅಂದರೆ ನಾವು ಕೈಪಂಪ್ನಲ್ಲಿ ಸಿಂಪರಣೆ ಮಾಡ್ತೀವಲ್ಲ ಅಷ್ಟು ಇರಬೇಕು. ಇದರಿಂದ ನಾವು ಅತಿ ಹೆಚ್ಚಿನ ಇಳುವರಿಯನ್ನು ನಾವು
ಪಡಿಬೋದಾಗಿದೆ. ಇದು ಎಲ್ಲ ವಿಭಾಗಗಳು ಅಂದರೆ ವಿವಿಧ ವಿಭಾಗಗಳಿಂದ ಅಂದರೆ ಸಮಗ್ರ ಕಳೆ ನಿಯಂತ್ರಣ ವಿಭಾಗಗಳಿಂದ ನಾವು ಒಂದಿಲ್ಲ ಅಂದರೆ ಈಗ ರೈತರ ಕೂಲಿ ಕಾರ್ಮಿಕರ ಅಭಾವ ಇದೆ ಅಂತಂದರೆ ನಾವು ಕಳೆನಾಶಕ ಉಪಯೋಗಿಸೋದು, ಕೂರ್ಮಿ ಕಾರ್ಮಿಕರು ಇದ್ದರು ಅಂತಂದರೆ ನಾವು 20-25 ದಿನದಲ್ಲಿ ಒಂದು ಸರಿ ಕಳೆನ ಕೈಯಲ್ಲಿ ನಿಯಂತ್ರಣ ಮಾಡಿ ತದನಂತರ ನಾವು ಕಳೆನಾಶಕಗಳನ್ನು ಉದಯೋತ್ತರ ಕಳೆನಾಶಕಗಳನ್ನು ಉಪಯೋಗಿಸಿ ಸಮೇತ ನಾವು ನಿಯಂತ್ರಣ ಮಾಡೋದ್ರಿಂದ ನಾವು ಅತಿ ಹೆಚ್ಚಾಗಿ ಇಳುವರಿಯನ್ನು ಪಡಿಬೋದಾಗಿದೆ. ಹೀಗೆ ಕಳೆ ಬರುವ ಮೊದಲೇ ಮುಂಜಾಗ್ರತಾ ಕ್ರಮವಾಗಿ ಸಮಗ್ರ ಕಳೆ ನಿಯಂತ್ರಣವನ್ನು ಅನುಸರಿಸಿದ್ದೇ ಆದಲ್ಲಿ ಗುಣಮಟ್ಟದ ಬೆಳೆಯೊಂದಿಗೆ ಅಧಿಕ ಇಳುವರಿಯನ್ನು ಪಡೆಯಬಹುದಾಗಿದೆ. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮವನ್ನು ತಾವು ಯೂಟ್ಯೂಬ್ನಲ್ಲೂ ವೀಕ್ಷಿಸಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕಾಸ್ಟ್ ಬೆಂಗಳೂರು ಚಾನೆಲ್ಗೆ ಹೋದರೆ ನೀವು ಇಷ್ಟಪಟ್ಟ ಕೃಷಿ ದರ್ಶನ ಕಾರ್ಯಕ್ರಮವನ್ನು ನೋಡಿ ಲೈಕ್ ಮಾಡಿ. ಹಾಗೂ ಫೇಸ್ಬುಕ್ನ ಕೃಷಿ ದರ್ಶನ ಬೆಂಗಳೂರು ಪೇಜ್ ಅನ್ನು ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಕೃಷಿ ದರ್ಶನ ಕಾರ್ಯಕ್ರಮವನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವ ಕೃಷಿ ದರ್ಶನದ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ಮುಗಿಸುವಂತಹ ಸಮಯ ಬಂದಾಯಿತು. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಹೊಸ ತಂತ್ರಜ್ಞಾನ ಎಲ್ಲರಿಗೂ ಸೇರುತ್ತೆ. ನಾನು ಸಹ ನನ್ನ ಹೊಲದ ತಯಾರಿ, ಬಿತ್ತೋಕೆ, ಉಳುಮೆಗೆ, ಒಕ್ಕುವುದು ಇತ್ಯಾದಿಗಳಿಗೆ ಚಿಕ್ಕ ಮಷೀನ್ಗಳನ್ನ ಅಗತ್ಯಕ್ಕನುಸಾರ ಖರೀದಿಸಿದೆ. ನಾನು ನನ್ನ ಹೊಲದಲ್ಲಿ ಮಷೀನ್ ಅನ್ನು ಬಳಸಿದೆ, ಆಗ ಕೆಲಸ ಬೇಗ ಮತ್ತು ಸುಲಭವಾಯಿತು. ಕೃಷಿಗಾಗಿ ಮಷೀನ್ ಬಳಸಿದ ನಂತರ ಸಿಕ್ತು ಸಮೃದ್ಧದ ಇಳುವರಿ ಮತ್ತು ಹೆಚ್ಚಿನ ಲಾಭ. ಚಿಕ್ಕ ಮಷೀನ್ಗಳಂತೂ ನಮ್ದೇ ಇವೆ, ಆದ್ರೆ ದೊಡ್ಡ ಮಷೀನ್ಗಳನ್ನು ಸಮೂಹ ಕಟ್ಕೊಂಡು ಖರೀದಿಸಿದ್ವೆ. ರೈತ ಬಂಧು ಭಗಿನಿಯರೇ, ನೀವು ಸಹ ಸುಧಾರಿತ ಮಷೀನು ಹಾಗೂ ಉಪಕರಣಗಳ ಖರೀದಿಯ ಮೇಲೆ ಆರ್ಥಿಕ ಸಹಾಯದ ಲಾಭ ಪಡೆಯಿರಿ. ನಿಮ್ಮ ಆದಾಯ ಬೆಳೆಸಿಕೊಳ್ಳಿ ಹಾಗೂ ತೃಪ್ತಿಯನ್ನು ಪಡೆಯಿರಿ. ಆಯ್ತು. ನಾನಂತೂ ಯೋಚಿಸಿದ್ದೀನಿ, ನಿನ್ನನ್ನ ಕೃಷಿ ಇಂಜಿನಿಯರ್ ಅನ್ನೇ ಮಾಡ್ತೀನಂತೆ. ಬಗೆಯ ಫೇಶಿಯಲ್ಸ್, ಟ್ರೆಂಡಿ ಆಭರಣಗಳು, ಕೂದಲಿನ ಅಂದಕ್ಕೆ ಪ್ರಾಕೃತಿಕ ಪರಿಹಾರಗಳು, ನಿಮ್ಮ ಅಂದಕ್ಕೆ ತಕ್ಕಂತಹ ಉಡುಪುಗಳು. ಹತ್ತು ಹಲವಾರು ಮಾಹಿತಿಗಳಿಗಾಗಿ ವೀಕ್ಷಿಸಿ ಸೌಂದರ್ಯದ ಜೊತೆಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಚಲುವಿಗೆ ಚಿತ್ತಾರ. ಭಾನುವಾರದಿಂದ ಬುಧವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ, ಗುರುವಾರ ಮತ್ತು ಶುಕ್ರವಾರ ಬೆಳಗ್ಗೆ 11:30 ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.